ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಡಾಕ್ಟರ್ ಹೆಚ್ ಎನ್ ಸೈನ್ಸ್ ಸೆಂಟರ್ಗೆ ಬಂದಿದ್ದೀವಿ. ಇಲ್ಲಿ ವಿಶೇಷತೆ ಏನು ಅಂತ ಅಂದರೆ ಹಲವಾರು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆ, ಅದು ಹೇಗೆ ವರ್ಕ್ ಆಗುತ್ತೆ, ಅದರ ಏನು ಹೇಳ್ತಾರೆ ಎಫೆಕ್ಟ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೋದು. ಅದನ್ನು ಬಿಟ್ಟು ಹಲವಾರು ಸೈನ್ಸ್ ರಿಲೇಟೆಡ್ ರಿಯಲ್ ಏನು ಹೇಳ್ತಾರೆ ಪ್ರಾಜೆಕ್ಟ್ಸ್ ಥರ ಇದೆ, ಅದನ್ನು ನೋಡ್ಬೋದು. ಆ್ಯಂಡ್ ಸೋಲಾರ್ ಸಿಸ್ಟಮ್ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಳ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಿರೋದು ನೀವು ನಮ್ಮ ಸನ್ ಮಧ್ಯದಲ್ಲಿರೋದು ರೆಡ್ ಕಲರ್ ಏನು ಕಾಣಿಸ್ತಿದೆ ಅದು ಸನ್, ಅದರ ಮುಂದೆ ಬೇರೆ ಪ್ಲಾನೆಟ್ಸ್ ಎಷ್ಟು ದೂರದಲ್ಲಿದೆ, ಎಷ್ಟು ಚಿಕ್ಕದಾಗಿದೆ ಅನ್ನೋದನ್ನು ಇಲ್ಲಿ ಡಿಪೆಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿದೆ, ಎಸ್ಪೆಷಲಿ ಸ್ಟೂಡೆಂಟ್ಸಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರಿಗೆ ಸೈನ್ಸ್ ಅದರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅರ್ತ್ ಎಷ್ಟು ಪುಟಾಣಿ ಪ್ಲಾನೆಟ್ ಇದ್ರ ಮುಂದೆ ಸನ್ ಮುಂದೆ ಅಂತ ಹೇಳಿ ನೋಡ್ಬೋದು. ಇಲ್ಲಿ ತುಂಬ ಕ್ಯೂಟಾಗೆ ಸಕ್ಕದಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ತಿಳ್ಕೊಳ್ಬೋದು ಕೂಡ. ಆಗಲೇ ಹೇಳ್ದಂಗೆ ಸ್ಟೂಡೆಂಟ್ಸ್ಗೆ ದಿ ಬೆಸ್ಟ್, ಸೈನ್ಸಲ್ಲಿ ಇಂಟ್ರೆಸ್ಟ್ ಇರೋರ್ಗಂತೂ ಹೇಗೆ ವರ್ಕ್ ಆಗುತ್ತೆ ಅಂತನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದನ್ನು ಕೂಡ ತಿಳ್ಕೊಳ್ಬೋದು ಇಲ್ಲಿ. ಇದು 2019 ಈ ಸೈನ್ಸ್ ಸೆಂಟರ್ ಇನಾಗ್ರೇಷನ್ ಆಗಿದೆ, ಬಟ್ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಆ್ಯಸ್ ಆಫ್ ನಾವು ಒಂದು 80 to 85% ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ವೆರಿ ವೆಲ್ ಮೇಂಟೈನ್ಡ್. ಒಂದು ಸತಿ ನೀವು ಇಲ್ಲಿಗೆ ಹೋದರೆ ಒಂದು 3-4 hours ಬೇಕಾಗುತ್ತೆ, ಯಾಕೆಂದರೆ ಸ್ಟೂಡೆಂಟ್ಸ್ ಇದ್ದರೆ ಅಥವಾ ನಮಗೆ ಕ್ಯೂರಿಯಾಸಿಟಿಗೆ ಎಲ್ಲ ತಿಳ್ಕೊಳ್ಬೇಕಂತ ಅನಿಸುತ್ತೆ. ಸೊ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಬನ್ನಿ ಈಗ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇದೆ ಅಲ್ಲಿ ಹೋಗೋಣ. ಆಲ್ರೆಡಿ ಚೆರಿಯಲ್ಲಿ ಆಟಾಡ್ತಾ ಇದ್ದಾಳೆ, ನೋಡೋಣ ಅದೇನು ಅಂತ. ಲಿಥೋಫೋನ್. So, you know, presentation ಇದೆ ಅಂತೆ. Let's go. ಇಲ್ಲಿ ಒಂದು ಚಿಕ್ಕ ಪ್ರೆಸೆಂಟೇಷನ್ ತೋರಿಸಿದ್ರು, 15 to 30 minutes ಪ್ರೆಸೆಂಟೇಷನ್. ಬೇಸಿಕಲಿ ಬರ್ಡ್ಸ್ ಬಗ್ಗೆ, ಎಷ್ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಬರ್ಡ್ಸ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬೇರೆ ದೇಶಗಳಿಂದ ಯಾವ ಟೈಮಲ್ಲಿ ಬರುತ್ತೆ ಆ್ಯಂಡ್ ಅದರ ಬಗ್ಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಟಿವ್ ಆಗಿ ತೋರಿಸಿದ್ರು. ಹಾಗೆ ಮುಂದೆ ಬಂದರೆ ಮಿಲ್ಕಿ ವೇ ಗ್ಯಾಲಾಕ್ಸಿ ಬಗ್ಗೆ ತಿಳ್ಕೊಳ್ಬೋದು, ಮಾರ್ಸ್ ಬಗ್ಗೆ ತಿಳ್ಕೊಳ್ಬೋದು, ಲ್ಯಾಂಡಿಂಗ್ಗೆ ಮಾರ್ಸಲ್ಲಿ ಏನೇನು ಕಾಣಿಸ್ತು, ಹಾಗೂ ಎಲ್ಲ ಎಕ್ಸ್ಪೆರಿಮೆಂಟಲ್ ವೈಸ್ ತುಂಬ ಚೆನ್ನಾಗಿದೆ. ಇದು ಮಾರ್ಸ್ ಮೇಲೆ ಲ್ಯಾಂಡ್ ಆಗಿರ್ತಕ್ಕಂತಹ ಒಂದು ರೋವರ್. ಓಕೆ, ಇದೇನು ಮಾಡುತ್ತೆ ಅಂದರೆ ಕಲ್ಲು ಯಾವ ಥರ ಇದೆ ಅದರದ್ದೆಲ್ಲ ಸ್ಯಾಂಪಲ್ಗಳನ್ನ ತಗೊಂಡು ರಿಟರ್ನ್ ಆಗುತ್ತೆ. ವಾಟರ್ ಆನ್ ಮಾರ್ಸ್. ಸೊ ನೀರಿದೆ ಅಂತ ಹೇಳ್ತಾ ಇದ್ರಲ್ವಾ ಮಾರ್ಸಲ್ಲಿ, ಸೊ ಅದನ್ನು ಈ ಥರ ಇದರಿಂದ ಉಪಯೋಗಿಸ್ಬಿಟ್ಟು ಕಂಡುಹಿಡಿದಿದ್ದಾರೆ. ಸೊ ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಈ ಗ್ಲೋಬಲ್ಲಿ ನಮ್ಮನ್ನೆಲ್ಲ ನೆಲದ ಮೇಲೆ ಕೂರಿಸ್ಬಿಟ್ಟು ಒಂದು ಸೋಲಾರ್ ಸಿಸ್ಟಮ್ ಬಗ್ಗೆ ಒಂದು ವಿಡಿಯೋ ಪ್ಲೇ ಮಾಡ್ತಾರೆ. ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ಕಂಪ್ಲೀಟ್ಲಿ ನಾವು ಕತ್ಲಲ್ಲಿ ಕುತ್ಕೊಂಡು ಸ್ಟಾರ್ಸ್ ಹೇಗೆ ಗೇಸ್ ಮಾಡ್ತೀವಿ ಅಲ್ಲ ಅದೇ ಥರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ತುಂಬ ಚೆನ್ನಾಗಿದೆ ಇದು. ಬೆಸ್ಟ್ ಒನ್, ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಆಸ್ ಇಫ್ ಸ್ಟಾರ್ಸ್ ಮೂರೆಲ್ಲ ಫುಲ್ ಮುಖದ ಮೇಲೆ ಬರ್ತಾ ಇದೆ ಅನ್ನೋ ಥರ ತುಂಬ ಚೆನ್ನಾಗಿ 3D ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಬಟ್ ಚೆರಿ ಹತ್ಕೊಂಡು ಅದಕ್ಕೆ ಒಳಗೆ ಬಂದೆ ನಾನು. ಹಿಯರ್ ಕಮ್ಸ್ ದ ಫನ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಪಾರ್ಟ್, ಫನ್ ಸೈನ್ಸ್ ಗ್ಯಾಲರಿ ಅಂತ. ಸೊ ಇದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಹೇಗೆ ವರ್ಕ್ ಆಗುತ್ತೆ ಅದರ ಬಗ್ಗೆ ಒಳ್ಳೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಎಲ್ಲ ಬೋರ್ಡ್ಗಳಲ್ಲಿ. and black hole. ನಾವು ಇಂಜಿನಿಯರಿಂಗ್ ಟೈಮಲ್ಲಿದ್ದಾಗ ಬ್ಲ್ಯಾಕ್ ಹೋಲ್ ಸ್ವಲ್ಪ ಜಾಸ್ತಿ ಸುದ್ದಿಲಿತ್ತು. ಸೊ ಅದೇನು ಏನಕ್ಕೆ ಆ ಹೆಸರು ಬಂತು ಅಂತ ತುಂಬ ತಲೆ ಕೆಡಿಸ್ಕೊತಾ ಇದ್ವಿ ನಮಗೆಲ್ಲ. ಆವಾಗ ನನ್ನ ಫ್ರೆಂಡ್ ಒಬ್ಳಿದ್ಲು, ಸೊ ಅವಳು ಸೈಂಟಿಸ್ಟ್ ಆಗಬೇಕಂತ ಭಾರಿ ಆಸೆ ಪಡ್ತಿದ್ಲು. ಅವಳು ಇದ್ರ ಬಗ್ಗೆ ರಿಸರ್ಚ್ ಕೂಡ ಮಾಡ್ತಾಯಿದ್ಲು. ಸೊ ಬ್ಲ್ಯಾಕ್ ಹೋಲ್ ಅಂದಿದ ತಕ್ಷಣ ನಂಗೆ ಅದು ತುಂಬ ಚೆನ್ನಾಗಿ ನೆನಪಾಯ್ತು ಈ ಸತಿ. ಈ ಥರ ಹಲವಾರು ಎಕ್ಸ್ಪೆರಿಮೆಂಟ್ಸ್ ಇದೆ. ನಾವೇ ಟ್ರೈ ಮಾಡ್ಬೋದು, ಅದು ಹೆಂಗೆ ವರ್ಕ್ ಆಗ್ತಿದೆ ಅಂತ ತಿಳ್ಕೊಳ್ಬೋದು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇದರಲ್ಲಿ ಮರಳು ಹಾಕಿಬಿಟ್ಟು ಅದು ಪ್ಯಾಟರ್ನ್ ಕ್ರಿಯೇಟ್ ಮಾಡುತ್ತೆ, ನಾವು ಯಾವ ಡೈರೆಕ್ಷನಲ್ಲಿ ಬಿಡ್ತೀವೋ ಬೇಸ್ಡ್ ಆನ್ ದ್ಯಾಟ್. ಸೊ ಚೆನ್ನಾಗಿತ್ತು, ಎಲ್ಲನೂ ವರ್ತ್ ವಿಸಿಟಿಂಗ್ ಬೇಸಿಕಲಿ. ಇವಾಗ ಅವೆರಡನ್ನೂ ಮಧ್ಯಕ್ಕೆ ತಳ್ಳು. ಹಂಗೆ ರೊಟೇಟ್ ಫಾಸ್ಟ್ ಆಗುತ್ತೆ ಮುಂಚೆದಕ್ಕೆ ಹೋಲಿಸಿದ್ರೆ. ಅಂದರೆ ಅದು ಡಿಫರ್ ಆಗುತ್ತಲ್ಲ ಒಂದೊಂದು ಒಂದೊಂದು. ಸೊ ಮಂಗನಿಂದ ಮಾನವ ಅಂತೀವಲ್ಲ, ಸೊ ಅದು ಹೇಗೆ ಆಯಿತು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲಿ. ಪ್ರತಿಯೊಂದನ್ನು ಓದ್ಕೊಂಡು ಓಕೆ ಇದು ಹಿಂಗೆ ಆಯಿತು ಹಂಗಾಯಿತು ಅಂತ ಅರ್ಥ ಮಾಡ್ಕೊಳ್ಬೋದು. ಬಟ್ ನಾನು ಅದೆಲ್ಲ ಡೀಟೇಲಿಂಗ್ ತೋರಿಸ್ತಿಲ್ಲ, ಏಕೆಂದರೆ ಯು ಶುಡ್ ವಿಸಿಟ್ ದಿಸ್. ನಾನು ಇಲ್ಲೇ ಎಲ್ಲ ತೋರಿಸ್ಬಿಟ್ರೆ ನೀವು ಅಲ್ಲಿಗೆ ಹೋಗೋದೇ ಇಲ್ಲ. ಆಮೇಲೆ ದಿಸ್ ಇಸ್ ಫ್ರೀ ಆಫ್ ಕಾಸ್ಟ್, ಎಂಟ್ರಿ ಆ್ಯಸ್ ಆಫ್ ನಾವು ಫ್ರೀ ಇಟ್ಟಿದ್ದಾರೆ. ಗೊತ್ತಿಲ್ಲ ಮುಂದೆ ಏನಾದರೂ ಚಾರ್ಜ್ ಮಾಡ್ತಾರಾ ಅಂತ, ಬಟ್ ಆ್ಯಸ್ ಆಫ್ ನಾವು ಇಟ್ ಇಸ್ ಫ್ರೀ. ಆ್ಯಂಡ್ ಹೇಗೆ ಫುಟ್ ಪ್ರಿಂಟ್ಸ್ ಹೇಗೆ ಚೇಂಜ್ ಆಗ್ತಾ ಹೋಯಿತು ಅನ್ನೋದನ್ನು ಕೂಡ ರೆಪ್ಲಿಕಾ ಇಲ್ಲಿ ತೋರಿಸಿದ್ದಾರೆ. Wow, bones! ನಾನು ಆ್ಯಕ್ಚುಲಿ ಚೆರಿ ಇದರಲ್ಲಿ ಇಂಟ್ರೆಸ್ಟ್ ನೋಡಿ ನನಗೆ ಖುಷಿ ಆಯಿತು. ನನಗೆ ಏನಪ್ಪ ಇದೆಲ್ಲ ಅನ್ನೋ ಥರ ಅನ್ನಿಸ್ತಿತ್ತು ಒನ್ ಮೂಮೆಂಟ್ ಆಫ್ ಟೈಮ್. ಅವಳು ಅಷ್ಟು ಕ್ಯೂರಿಯಸ್ ಆಗಿದ್ದು ನೋಡಿ ನನಗೂ ಕ್ಯೂರಿಯಾಸಿಟಿ ಆಯಿತು. ಇದು ಡಿಫ್ರೆಂಟ್ ಪೇಂಟಿಂಗ್ಸ್ ಯಾವ್ಯಾವ ಥರ ಎಲ್ಲ ರಾಕ್ ಪೇಂಟಿಂಗ್ ಮಾಡಿರ್ತಾರೆ, ಕೇವ್ ಪೇಂಟಿಂಗ್ ಮಾಡಿರ್ತಾರೆ ಅನ್ನೋದನ್ನ ಡಿಪೆಕ್ಟ್ ಮಾಡಿದ್ದಾರೆ. ಲಿಬಿಯಾ, ಫ್ರಾನ್ಸ್, ಸೊ ಪೇಂಟಿಂಗ್ಸ್ ಯಾವ್ಯಾವ ಕಡೆ ಏನು ಥರ ಇರುತ್ತೆ ಅಂತ ಕೇವ್ ಪೇಂಟಿಂಗ್ಸ್. These are different stones. ಬನ್ನಿ ಮತ್ತೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕಡೆ ಹೋಗೋಣ. ಸೊ ಅವ್ರ ಪ್ರೆಸೆಂಟೇಷನ್ ಒಂದು ಟೈಮಲ್ಲಿ ತೋರಿಸ್ತಾರೆ ಎಲ್ಲರೂ ಮ್ಯಾಕ್ಸಿಮಮ್ ಜನ ಇದ್ದಾಗ. ಸೊ ಅದನ್ನ ತೋರಿಸಿದ್ರಲ್ಲ ಅಂತ ಈ ಆಡಿಟೋರಿಯಂ ಒಳಗೆ ಎಂಟ್ರಿ ಕೊಟ್ವಿ. ಲೆಟ್ಸ್ ಗೋ ಔಟ್ ಆ್ಯಂಡ್ ಎಕ್ಸ್ಪ್ಲೋರ್ ಸಮ್ ಮೋರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. Because of length anta kelistidya ikadad kivi muchko ikadad noise irutte adike kelistayilla mama yen mama ಇದು ಬೇಸಿಕಲಿ ಇಲ್ಲಿ ಒಂದು ಏನು ನೋಡ್ತಾ ಇದ್ದೀರಾ, ಇಲ್ಲಿ ನಿಂತ್ಕೊಂಡು ಇನ್ನೊಂದು ಎಂಡಲ್ಲಿ ಇನ್ನೊಬ್ರು ನಿಂತ್ಕೊಂಡ್ರೆ ಒಂದು ಹೋಲ್ ಇದೆ, ಆ ಹೋಲಲ್ಲಿ ಮಾತಾಡಿದ್ರೆ ಆ ಎಂಡಿಗೆ ಕೇಳಿಸುತ್ತೆ. ಇಲ್ಲಿ ನೋಡಿ ಒಂದು ಬಾಣ್ಲಿ ಥರ ನೋಡ್ತಾ ಇದ್ದೀರಾ ಅಲ್ವಾ, ಸೊ ಈ ಕಡೆ ಸೂರ್ಯ ನಿಂತಿದ್ರು, ಆ ಕಡೆ ನಾನು ನಿಂತು ಮಾತಾಡೋದು ಕೇಳಿಸ್ತಾ ಇತ್ತು. ಸಕ್ಕತ್ತಾಗಿದೆ ಆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ನಾವು ಜನ ಇರ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ, ಬಟ್ ಸುಮಾರು ಜನ ಇದ್ದರು ಆ್ಯಕ್ಚುಲಿ. ಚೆನ್ನಾಗೇ ಗೊತ್ತಾಗ್ತಾ ಇದೆ ಜನಕ್ಕೆ ವರ್ಡ್ ಆಫ್ ಮೌತ್ ಅಂತ. ಡೆಫಿನೆಟ್ಲಿ ನೀವು ಒಂದು ವೀಕೆಂಡ್ ವಿಸಿಟ್ ಮಾಡಿ, ಇಲ್ಲಿ ವರ್ತ್ ಸ್ಪೆಂಡಿಂಗ್ ಟೈಮ್, ಎಷ್ಟೊಂದು ತಿಳ್ಕೊಳ್ಬೋದು. ಆ್ಯಂಡ್ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳಿಕ್ಕೆ ಕೂಡ ಒಂದು ಸಪ್ರೇಟ್ ಜಾಗ ಮಾಡಿದ್ದಾರೆ, ವಾಶ್ರೂಮ್ಸ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಎಂಜಾಯ್ ಫಾರ್ ಮೋರ್ ದ್ಯಾನ್ 4 hours ಆ್ಯಕ್ಚುಲಿ. ಎಲ್ಲದನ್ನು ತಿಳ್ಕೊಂಡು ಆರಾಮಾಗಿ ಊಟ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದು ಇಲ್ಲೇ ತಿಂದು, ಆದರೆ ಕ್ಲೀನಾಗಿ ಇಟ್ಟಿರಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಐ ಹೋಪ್ ಎಲ್ಲರೂ ಇಷ್ಟೇ ಕ್ಲೀನಾಗೆ ಇರಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೋತೀನಿ. ಓಹ್, ಇದು ಆ್ಯಕ್ಚುಲ್ ಟೈಮ್ ಇಟ್ಸ್ ಇಲ್ಲಿ ಲೋಕಲ್ ಟೈಮ್ ನಮ್ಮಲ್ಲಾಗಲಿ 5:16 ಆಗಿದೆ, ಬಟ್ ಎಕ್ಸಾಕ್ಟ್ ಟೈಮ್ ಬಂದು ಈಗ 5 ಗಂಟೆ. ಓಕೆ, ನಾವು ಟೈಮಲ್ಲಿ ಇರೋದೆಲ್ಲ AC ಟೈಮಿಂಗ್ಸ್ ಅಲ್ವಾ, IC ಟೈಮ್ಗೂ ಇಲ್ಲಿ ಲೋಕಲ್ ಟೈಮ್ ಡಿಫ್ರೆನ್ಸ್ ಇರುತ್ತೆ. ಎಕ್ಸಾಕ್ಟ್ ಟೈಮ್ ಬಂದು 5 ಗಂಟೆ, ಸಂಜೆ 5 ಗಂಟೆ ಆಗಿದೆ. 5 ಗಂಟೆಗೆ ಎಕ್ಸಾಕ್ಟ್ಲಿ ಇದು ಕ್ಲೋಸಿಂಗ್. ಕಂಪಾಸ್ ಏನು ಮಾಡ್ತಾ ಇದ್ದೀರಾ? ಆರ್ಕಿಮೆಡೀಸ್ ಪೈ ಮೆಜರ್ಮೆಂಟ್ ನೋಡಿದ್ರಿ ಅಲ್ಲ, ಎಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ಹಾಗೂ ಎಷ್ಟೊಂದು ಇನ್ಫಾರ್ಮೇಷನ್. ಡೆಫಿನೆಟ್ಲಿ ಒಂದು ಒಳ್ಳೆ ವಿಸಿಟ್ ಅಂತ ಹೇಳ್ಬೋದು. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋದು ಮಾತ್ರ ಮರಿಬೇಡಿ, ನೀವು ಹೋಗಿ ಎಂಜಾಯ್ ಮಾಡಿ ಅಂತ ಕೇಳ್ತೀನಿ. ಆ್ಯಂಡ್ ಆ್ಯಸ್ ಆಫ್ ನಾವು ಫ್ರೀ ಆಫ್ ಕಾಸ್ಟ್, ಮುಂದೆ ಪ್ರೈಸ್ ಎಂಟ್ರಿ ಫೀ ಥರ ಮಾಡ್ತಾರಂತೆ, ಬಿಕಾಸ್ ಮೇಂಟೆನೆನ್ಸ್ ಮಾಡಲಿಕ್ಕೆ ಅವ್ರಿಗೂ ಬೇಕಾಗತ್ತೆ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಇನ್ನೊಂದು ಅಂತ ಅಂದರೆ ಇದು ಬಂದು ಗೌರಿಬಿದನೂರಲ್ಲಿ ಇರೋದು. ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. Dr. H.N. ಸೈನ್ಸ್ ಸೆಂಟರ್ ಅಂತ ನೀವು ಅಕಸ್ಮಾತ್ ಗೂಗಲ್ ಮಾಡಿದ್ರು ನಿಮಗೆ ಈಸಿಲಿ ಗೊತ್ತಾಗುತ್ತೆ. ಆ್ಯಂಡ್ ಟೈಮಿಂಗ್ಸ್ ಬಂದು 9 to 5. ನಾವು ಸ್ವಲ್ಪ ಒಳಗೇನೆ ಇನ್ನೂ ಸ್ವಲ್ಪ ನೋಡ್ತಾ ಇದ್ವಿ, ಅದಕ್ಕೋಸ್ಕರ ಒಂದು 15 minutes ಬಿಟ್ಟರು. ಇಲ್ಲಾಂದರೆ ಯೂಶ್ವಲಿ 5 o'clockಗೆ ಮೇನ್ ಗೇಟ್ ಕ್ಲೋಸ್ ಆಗುತ್ತೆ. ಆ್ಯಂಡ್ ಫುಡ್ಡೆಲ್ಲ ಸಿಗೋದಿಲ್ಲ, ಸೊ ತೊಗೊಂಡು ಹೋಗಿ ಅಲ್ಲೊಂದು ಪ್ರಾಪರ್ ಸ್ಪೇಸ್ ಇದೆ, ಅಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಇನ್ಫಾರ್ಮೇಟಿವ್ ಅಂತ ಅನಿಸಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಬೇರೆಯವರೊಂದಿಗೆ ಶೇರ್ ಮಾಡಿ. ಆ್ಯಂಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡಬೇಕಾದ್ರೆ ನಿಜವಾಗ್ಲೂ ಆ ವೈಬ್ಸೇ ಬೇರೆ ಥರ ಇತ್ತು, ನನಗೆ ತುಂಬ ಚೆನ್ನಾಗಂತ ಅನ್ನಿಸ್ತು. ಆ್ಯಂಡ್ ಇಲ್ಲಿ ಇನ್ನೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆ, ನೋಡೋಣ ಬನ್ನಿ, ಲಾಸ್ಟ್ ಒನ್. ಜೂನಿಯರು ಇದ್ರ ಬಗ್ಗೆ ಒಂದು ಅನಿಸಿಕೆ ಕೊಟ್ಟಿದ್ದಾರೆ, ಕೇಳಿ ಹೇಗಿತ್ತು ಅಂತ. How was it? How is the science museum? Yes, that is so cool. It's nice only. Yeah. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ, ಹಾಗೂ ಬೇರೆ ಸ್ಟೂಡೆಂಟ್ಸ್ ಒಂದಿಗೆ ನಿಮಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಈ ಥರ ಕಂಟೆಂಟ್ಸ್ ನಿಮಗೆ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ, ಆಲ್ ದ ಬೆಸ್ಟ್, ಟೇಕ್ ಕೇರ್, ಬಾಯ್, ಧನ್ಯವಾದಗಳು.